ಸ್ಟೂಡೆಂಟ್ಸ್, ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್ ಅಲ್ಲಿ 2020 ಕ್ವಶನ್ ಪೇಪರ್ ಎಎಫ್ ಎಂ ಅಲ್ಲಿ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು 12 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ, ತುಂಬಾ ಇಂಟೆಲಿಜೆಂಟ್ ಆಗಿ ಕೊಟ್ಟಿದ್ದಾರೆ, ಅದು ಈಸಿಯಾಗೇ ಇದೆ. ವೋಲ್ವೋ ಲಿಮಿಟೆಡ್ ವಿಶಸ್ ಟು ಅಕ್ವೈರ್ ಸ್ಕಾನಿಯಾ ಲಿಮಿಟೆಡ್, ಎ ವೆರಿ ಬಿಗ್ ಕಂಪನಿ ವಿತ್ ಆಟೋಮೊಬೈಲ್ ಗ್ರೋತ್ ಪ್ರಾಸ್ಪೆಕ್ಟ್ಸ್. ದ ರೆಲೆವೆಂಟ್ ಇನ್ಫಾರ್ಮೇಶನ್ ಫಾರ್ ಬೋತ್ ಕಂಪನೀಸ್ ಈಸ್ ಆಸ್ ಫಾಲೋಸ್. ಕಂಪನಿ ವೋಲ್ವೋ ಅಂಡ್ ಸ್ಕಾನಿಯಾ ಈಕ್ವಿಟಿ ಶೇರ್ಸ್ ವೋಲ್ವೋದು 10 ಲ್ಯಾಕ್ಸ್, ಸ್ಕಾನಿಯಾದು 1 ಲ್ಯಾಕ್ ಇದೆ. ಶೇರ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 25 ರುಪೀಸ್, 10 ರುಪೀಸ್ ಇದೆ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸಸ್ 20 ಲ್ಯಾಕ್ಸ್ ಅಂಡ್ 2 ಲ್ಯಾಕ್ಸ್ ಇದೆ. ಇಪಿಎಸ್ 2 ರುಪೀಸ್, 2 ರುಪೀಸ್ ಇದೆ. ವೋಲ್ವೋ ಲಿಮಿಟೆಡ್ ಈಸ್ ಕನ್ಸಿಡರಿಂಗ್ 3 ಡಿಫರೆಂಟ್ ಅಕ್ವಿಸಿಷನ್ ಪ್ಲಾನ್ಸ್. ಏನಂತೆ, ವೋಲ್ವೋ ಕಂಪನಿ 3 ಅಕ್ವಿಸಿಷನ್ ಪ್ಲಾನ್ಸ್ ಇದೆಯಂತೆ. ಯಾರ್ದು ಸ್ಕಾನಿಯಾ ಲಿಮಿಟೆಡ್ ನ ಪರ್ಚೇಸ್ ಮಾಡೋದಕ್ಕೆ 3 ತರದ್ದು ಒಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಮೊದಲನೇ ಆಪ್ಷನ್ ಏನಪ್ಪಾ ಅಂದ್ರೆ ಪೇಯಿಂಗ್ 12 ರುಪೀಸ್ 50 ಪೈಸೆ ಪರ್ ಶೇರ್ ಫಾರ್ ಈಚ್ ಟಾರ್ಗೆಟ್ ಶೇರ್. ಅಂದ್ರೆ ಒಬ್ಬೊಬ್ಬ ಶೇರ್ ಹೋಲ್ಡರ್ಗೆ 12.5 ರೂಪಾಯಿ ಅಷ್ಟು ಕ್ಯಾಶ್ ಅನ್ನ ಕೊಟ್ಬಿಡ್ತಾರೆ. ಎಷ್ಟು ಕ್ಯಾಶ್ ಅನ್ನ ಕೊಡ್ತಾರಂತೆ. ಪೇ ಕ್ಯಾಶ್, ಕ್ಯಾಶ್ ಏನು ಕೊಟ್ಟಿಲ್ಲ, ಪೇ ರುಪೀಸ್ 12 ಪರ್ ಶೇರ್ ಅಂತ ಹೇಳ್ತಾ ಇದಾರೆ. ಓಕೆನಾ. ಎರಡನೇದು ಎಕ್ಸ್ಚೇಂಜ್ ರುಪೀಸ್ 25 ರುಪೀಸ್ ಆಫ್ ಕ್ಯಾಶ್ ಅಂಡ್ 1 ಶೇರ್ ಆಫ್ ವೋಲ್ವೋ ಲಿಮಿಟೆಡ್ ಫಾರ್ ಎವ್ರಿ 4 ಶೇರ್ಸ್ ಆಫ್ ಸ್ಯಾನಿಯಾ ಲಿಮಿಟೆಡ್ ಅಂತ ಇದೆ. ಅಂದ್ರೆ ಪ್ರತಿ 4 ಶೇರ್ಗೆ 25 ರೂಪಾಯಿ ಕ್ಯಾಶ್ ಮತ್ತೆ 1 ಶೇರ್ ಕೊಡ್ತಾ ಇದಾರೆ. ಓಕೆನಾ. ಎಕ್ಸ್ಚೇಂಜ್ ರುಪೀಸ್ 1 ಶೇರ್ ಫಾರ್ ಎವ್ರಿ 2 ಶೇರ್ಸ್ ಆಫ್ ಸ್ಕಾನಿಯಾ ಲಿಮಿಟೆಡ್. 2 ಶೇರ್ ಸ್ಕಾನಿಯಾ ಲಿಮಿಟೆಡ್ ಗೆ, ಓಕೆನಾ, ವೋಲ್ವೋ ಕಂಪನಿದು 1 ಶೇರ್ ಕೊಡ್ತಾ ಇದಾರೆ. ಈ ಒಂದು 3 ಪ್ರಪೋಸಲ್ ಇದರಲ್ಲಿ ವಾಟ್ ವಿಲ್ ಬಿ ದ ವೋಲ್ವೋ ಕಂಪನಿ ಇಪಿಎಸ್ ಅಂಡರ್ ಈಚ್ 3 ಪ್ಲಾನ್ಸ್. 3 ಪ್ಲಾನ್ ಅಲ್ಲೂ ಇಪಿಎಸ್ ಒಬ್ಬೊಬ್ಬರದು ವೋಲ್ವೋ ಎಸ್ಎಸ್ ಬರುತ್ತೆ. ಎರಡನೇ ಕ್ವಶನ್, ವಾಟ್ ವಿಲ್ ಬಿ ದ ಶೇರ್ ಪ್ರೈಸ್ ಆಫ್ ವೋಲ್ವೋ ಲಿಮಿಟೆಡ್ ಅಂಡರ್ ಈಚ್ ಆಫ್ ದ 3 ಪ್ಲಾನ್ಸ್. ಅಂದ್ರೆ ಮಾರ್ಕೆಟ್ ಪ್ರೈಸ್ ಶೇರ್ ಎಷ್ಟು ವೋಲ್ವೋ ಕಂಪನಿದು ಇಫ್ ಕರೆಂಟ್ ಪ್ರೈಸ್ ಅರ್ನಿಂಗ್ ರೇಷಿಯೋ ರಿಮೈನ್ಸ್ ಅನ್ಚೇಂಜ್ ಅಂತ ಹೇಳಿದ್ದಾನೆ. ಈಗ ಒಂದೊಂದೇ ಕ್ವಶನ್ ಗೆ ಆನ್ಸರ್ ಮಾಡೋಣ. ಈಗ ಒಂದೊಂದೇ ಕ್ವಶನ್ ಗೆ ಆನ್ಸರ್ ಮಾಡಬೇಕಾದ್ರೆ ಹೆಂಗ್ ಮಾಡಬೇಕು? ಫಸ್ಟ್ 3 ಪ್ಲಾನ್ಸ್ ಇದೆ, ಕರೆಕ್ಟ್. ಫಸ್ಟ್ 3 ಪ್ಲಾನ್ಸ್ ಹಾಕೊಂಡ್ಬಿಡೋಣ. ಫಸ್ಟ್ ಪ್ಲಾನ್, ಸೆಕೆಂಡ್ ಪ್ಲಾನ್ ಅಂಡ್ ಥರ್ಡ್ ಪ್ಲಾನ್. ಓಕೆನಾ. ಫಸ್ಟ್ ಪ್ಲಾನ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಫಸ್ಟ್ ಪ್ಲಾನ್ ಅಲ್ಲಿ ಪೇಯಿಂಗ್ 12 ರುಪೀಸ್ 50 ಪೈಸೆ ಪರ್ ಶೇರ್. ಓಕೆನಾ. ಇಲ್ಲಿ ಈ ತರ ಬರೀತೀನಿ, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್. ಟೋಟಲ್ ಆಗಿ 1 ಲ್ಯಾಕ್ ಶೇರ್ಸ್ ಇದೆ. ಎಲ್ಲಿ, ಯಾವ ಕಂಪನಿದು? ಸ್ಕಾನಿಯಾನಲ್ಲಿ. ಎಸ್ಟ್ ಲಿಮಿಟೆಡ್ ದು 1 ಲಕ್ಷ ಶೇರ್ಸ್ ಇದೆ. ಓಕೆನಾ. 1 ಲಕ್ಷ ಶೇರ್ಸ್ ಗೆ ಫಸ್ಟ್ ಪ್ಲಾನ್ ಅಲ್ಲಿ 12.5 ರೂಪಾಯಿ ಕೊಟ್ರೆ ಎಷ್ಟು ಬರುತ್ತೆ? 12.5 ಲ್ಯಾಕ್ ಅಷ್ಟು ಕ್ಯಾಶ್ ಕೊಡ್ತಾರೆ. ಓಕೆನಾ. ಪ್ಲಾನ್ ಬಿ ನಲ್ಲಿ ಏನ್ ಹೇಳ್ತಾ ಇದ್ದಾನೆ, ಪ್ಲಾನ್ ಬಿ ನಲ್ಲಿ ಅಥವಾ ಪ್ಲಾನ್ 2 ನಲ್ಲಿ, ಓಕೆನಾ, ಪ್ಲಾನ್ 2 ನಲ್ಲಿ, ಓಕೆನಾ, 4 ಶೇರ್ಗೆ ಫಾರ್ ಎವ್ರಿ 4 ಶೇರ್ಸ್, ಓಕೆನಾ, ಪೇಯಿಂಗ್ ಕ್ಯಾಶ್ ಎಷ್ಟಂತೆ? 25 ರುಪೀಸ್. ಮತ್ತೆ ಫಾರ್ ಎವ್ರಿ 4 ಶೇರ್ಸ್, ಓಕೆ, 4 ಶೇರ್ಸ್ ಎಷ್ಟು ಶೇರ್ ಕೊಡ್ತಾ ಇದ್ರೆ? 1 ಶೇರ್ ಕೊಡ್ತಾ ಇದಾರೆ. ಎಷ್ಟು ರೂಪಾಯಿ ಪ್ರಕಾರ? 25 ರೂಪಾಯಿ ಪ್ರಕಾರ. ಹಾಗಾದ್ರೆ ಫಸ್ಟ್ ನಂಬರ್ ಆಫ್ ಶೇರ್ಸ್ ಎಷ್ಟು ಬರುತ್ತೆ ಅಂತ ನೋಡೋಣ. ಓಕೆನಾ. ನಂಬರ್ ಆಫ್ ಶೇರ್ಸ್ ಇಲ್ಲಿ ಕ್ಯಾಶ್ ಕೊಡ್ತಾ ಇರೋದು, ಇದು ಕ್ಯಾಶ್. ಓಕೆನಾ. ಇದು ಕ್ಯಾಶ್, ಕ್ಯಾಶ್ ನೋಡಿ, 1 ಲ್ಯಾಕ್ ರುಪೀಸ್, 1 ಲ್ಯಾಕ್ ಶೇರ್ಸ್ ಇದ್ದಾರೆ. 4 ಶೇರ್ ಹೋಲ್ಡರ್ಸ್ ಗೆ ಒಬ್ಬೊಬ್ಬ ಶೇರ್ ಹೋಲ್ಡರ್ ಗೆ ಎಷ್ಟು ಕೊಡ್ತಾರೆ? 25 ರೂಪಾಯಿ ಕೊಡ್ತಾರಂತೆ. ಹಾಗಾದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, 1 ಲಕ್ಷ ÷ 4 ಅಂದ್ರೆ 25 ಇಂಟು 25 625 ಅಂದ್ರೆ 625,000 ರೂಪಾಯಿ ಕ್ಯಾಶ್ ಕೊಡ್ತಾರೆ, ಕರೆಕ್ಟ್. ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಎಷ್ಟು ಕೊಡ್ತಾ ಇದಾರೆ? ನಂಬರ್ ಆಫ್ ಶೇರ್ಸ್, ಓಕೆನಾ, ಒಟ್ಟು 1 ಲಕ್ಷ ಶೇರ್ಸ್ ಇದ್ದಾರೆ. ಪ್ರತಿ 4 ಶೇರ್ಗೆ 1 ಶೇರ್ ಕೊಟ್ರೆ ಒಟ್ಟು ಎಷ್ಟು ಬರುತ್ತೆ? 25,000 ಶೇರ್ಸ್ ಬರುತ್ತೆ, ಕರೆಕ್ಟ್. ಇದು ಇದಾಯ್ತು, ಆಮೇಲೆ ಡ್ರಾ ಮಾಡ್ತೀನಿ. ಓಕೆನಾ. ಮೂರನೇ ಪ್ಲಾನ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಪ್ರತಿ 2 ಶೇರ್ಗೆ 1 ಶೇರ್ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಇದು ಶೇರ್ಸ್, ಕರೆಕ್ಟ್. ಒಟ್ಟು 1 ಲಕ್ಷ ಶೇರ್ಸ್ ಇದೆ ಎಸ್ ಲಿಮಿಟೆಡ್ ಅಲ್ಲಿ. ಪ್ರತಿ 2 ಶೇರ್ಗೆ 1 ಶೇರು ಅಂದ್ರೆ ಒಟ್ಟು ಎಷ್ಟು 1,000 ಶೇರ್ಸ್ ಕೊಡ್ತಾ ಇದಾರೆ? 50,000 ಶೇರ್ಸ್ ಕೊಡ್ತಾ ಇದಾರೆ. ಈಗ ಈ ತರ ನಮಗೆ, ಓಕೆನಾ, ಬಂದಾಗ
ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಈಗ 12,50,000 ರೂಪಾಯಿ ಕ್ಯಾಶ್ ಕೊಡೋ ಬದಲಾಗಿ ಓಕೆನಾ ಶೇರ್ಸ್ ಏ ಕೊಟ್ಟರು ಅಂತ ಇಟ್ಕೊಳ್ಳಿ 12,50,000 ಡಿವೈಡೆಡ್ ಬೈ ಎಷ್ಟು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇದೆ ಅಂದ್ರೆ ಎಬಿ ಕಂಪನಿದು ಐ ಮೀನ್ ವೋಲ್ವೋ ಕಂಪನಿ 25 ರೂಪಾಯಿ ಇದೆ ಹೌದಾ 25,5 ಲಾ 125 ಆಗುತ್ತೆ ಹೌದಾ ಅಲ್ಲಿಗೆ ಎಷ್ಟು ಸಾವಿರ ಬರುತ್ತೆ 25,5 ಲಾ 50,000 ಶೇರ್ಸ್ ಬರುತ್ತೆ ಇಲ್ಲೂ ಓಕೆನಾ ಇಲ್ಲೂ ಎಷ್ಟು ಬರುತ್ತೆ 50,000 ಶೇರ್ಸ್ ಬರುತ್ತೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ನಂಬರ್ ಆಫ್ ಶೇರ್ಸ್ ಮಾತ್ರನೇ ಓಕೆನಾ ಇಷ್ಟು ನಮಗೆ ಕೇಳಿರತಕ್ಕಂತ ಕ್ವೆಶ್ಚನ್ಸ್ ಓಕೆನಾ ಈ ಕ್ವೆಶ್ಚನ್ಸ್ ಪ್ರಕಾರ ನಾವು ಏನು ಮಾಡಬೇಕು ಸಾಲ್ವ್ ಮಾಡಬೇಕು ಏನೇನ್ ಕ್ವೆಶ್ಚನ್ ಕೇಳಿದಾನೆ ವಾಟ್ ವಿಲ್ ಬಿ ದ ವೋಲ್ವೋ ಲಿಮಿಟೆಡ್ ಇಪಿಎಸ್ ಅಂಡರ್ ಈಚ್ 3 ಪ್ಲಾನ್ಸ್ ಅಂತ ಹೇಳ್ತಿದಾನೆ ಇಪಿಎಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಫಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಇಪಿಎಸ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಕರೆಕ್ಟಾ ನೋಡಿ ಪ್ರಾಫಿಟ್ ಯಾರ್ದು ಓಲ್ವೋ ಕಂಪನಿದು 20 ಲಕ್ಷ ಇದೆ ಓಕೆನಾ ಪ್ಲಸ್ ಯಾರ್ದು ಎಸ್ ಲಿಮಿಟೆಡ್ದು 2 ಲಕ್ಷ ಇದೆ ಹೌದಾ ಒಟ್ಟು ಎಷ್ಟಾಯ್ತು 22 ಲಕ್ಷ ಆಯ್ತು ಕರೆಕ್ಟಾ ಎಲ್ಲಾ ಪ್ಲಾನ್ಸ್ ಅಲ್ಲೂ ಪ್ರಾಫಿಟ್ ಎಷ್ಟಾಯ್ತು 22 ಲಕ್ಷ ಆಯ್ತು ಕರೆಕ್ಟಾ ಅಷ್ಟೇ ಇರುತ್ತೆ ಬೇರೆ ಏನು ಚೇಂಜ್ ಆಗೋದಿಲ್ಲ ನಂಬರ್ ಆಫ್ ಶೇರ್ಸ್ ನಂಬರ್ ಆಫ್ ಶೇರ್ಸ್ ಇದು ಬಂತು ಇದು ನಂಬರ್ ಆಫ್ ಶೇರ್ಸ್ ಸಾರಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಓಕೆನಾ ಓಲ್ವೋದು ಪ್ಲಸ್ ಸಾನಿಯಾ ಓಕೆನಾ ನಂಬರ್ ಆಫ್ ಶೇರ್ಸ್ ಮಾಡೋಣ ನಂಬರ್ ಆಫ್ ಶೇರ್ಸ್ ಆಲ್ರೆಡಿ ಕೊಟ್ಟಿದ್ದಾನೆ ಕ್ವೆಶ್ಚನ್ ಅಲ್ಲಿ ಓಲ್ವೋ ಕಂಪನಿದು 10,000 ಶೇರ್ಸ್ ಇದೆಯಂತೆ ಸಾರಿ 10 ಲಕ್ಷ ಶೇರ್ಸ್ ಇದೆಯಂತೆ ಹೌದಾ ಫಸ್ಟ್ ಪ್ಲಾನ್ ಅಲ್ಲಿ ಎಷ್ಟು ಶೇರ್ಸ್ ಕೊಡ್ತಾ ಇದಾರೆ 50 ಶೇರ್ಸ್ ಕೊಡ್ತಾ ಇದಾರೆ 50,000 ಅಲ್ಲಿಗೆ ಒಟ್ಟು ಎಷ್ಟಾಯ್ತು 10,50,000 ಶೇರ್ಸ್ ಆಯ್ತು ಕರೆಕ್ಟಾ ಇಲ್ಲಿ ಎಷ್ಟಾಯ್ತು 10 ಲಕ್ಷ ಒಂದು ಮಾಮೂಲಿ ಆಗಿದೆ ಇಲ್ಲಿ ಎಷ್ಟು ಶೇರ್ಸ್ ಬರ್ತಾ ಇದೆ 25,000 ಶೇರ್ಸ್ ಬರ್ತಾ ಇದೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 10,25,000 ಶೇರ್ಸ್ ಆಯ್ತು ಕರೆಕ್ಟಾ ಇಲ್ಲಿ 10 ಲಕ್ಷ ಮಾಮೂಲಿ ವಿ ಕಂಪನಿದು ಇಲ್ಲಿ ಎಷ್ಟು ಬರ್ತಾ ಇದೆ 50,000 ಶೇರ್ಸ್ ಒಟ್ಟು 10,50,000 ಶೇರ್ಸ್ ಕೊಡ್ತಾ ಇದಾರೆ ಕರೆಕ್ಟಾ ಈಗ 22,50,000 ಕರೆಕ್ಟಾ ಫಾರ್ಮುಲಾ ಹಾಕೊಳ್ಳಿ 22 ಲ್ಯಾಕ್ಸ್ ಡಿವೈಡೆಡ್ ಬೈ 10,50,000 ಎಷ್ಟು ಬರುತ್ತೆ ಹೇಳಿ 22 ಲ್ಯಾಕ್ 10,50,000 ಅಂದ್ರೆ 2.09 ಬರುತ್ತೆ ಓಕೆನಾ ಇನ್ನ 22 ಲ್ಯಾಕ್ ಡಿವೈಡೆಡ್ ಬೈ 10,25,000 ಅಂದ್ರೆ 2 ರೂಪೀಸ್ 14 ಪೈಸೆ ಬರುತ್ತೆ ಓಕೆನಾ ಇದು ಮಾಮೂಲಿ 2 ರೂಪೀಸ್ 9 ಪೈಸೆನೆ ಬರುತ್ತೆ ಯಾಕೆಂದ್ರೆ ಸೇಮ್ ಇದೆ ಎರಡೂ ಓಕೆನಾ ಅಲ್ಲಿಗೆ ಫಸ್ಟ್ ಕ್ವಶನ್ ಕೇಳಿರೋದಕ್ಕೆ ಆನ್ಸರ್ ಮಾಡಿದೀವಿ ಓಕೆನಾ ಎರಡನೇ ಕ್ವಶನ್ ಏನ್ ಕೇಳಿದಾನೆ ಗೊತ್ತಾ ವಾಟ್ ವಿಲ್ ಬಿ ದ ಶೇರ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ವೋಲ್ವೋ ಲಿಮಿಟೆಡ್ ಅಂಡರ್ ಈಚ್ ಆಫ್ ದ 3 ಪ್ಲಾನ್ಸ್ ಇಫ್ ಇಟ್ಸ್ ಕರೆಂಟ್ ಪಿಇ ರಿಮೈನ್ ಸೇಮ್ ಪ್ರೈಸ್ ಅರ್ನಿಂಗ್ ರೇಷಿಯೋ ರಿಮೈನ್ ಸೇಮ್ ಅಂತ ಹೇಳಿದಾನೆ ಪ್ರೈಸ್ ಅರ್ನಿಂಗ್ ರೇಷಿಯೋಗೆ ಫಾರ್ಮುಲಾ ಏನು ಫಸ್ಟ್ ಅದನ್ನ ಹಾಕೋಣ ನೋಡಿ ಪಿಇ ರೇಷಿಯೋ ಓಕೆನಾ ಇಸ್ ಈಕ್ವಲ್ಸ್ ಟು ಎಂಪಿಎಸ್ ಡಿವೈಡೆಡ್ ಬೈ ಇಪಿಎಸ್ ಕರೆಕ್ಟಾ ನಮ್ಗೆ ಇಪಿಎಸ್ ಗೊತ್ತಿದೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ಓಕೆನಾ ಎಂಪಿಎಸ್ ಗೊತ್ತಿಲ್ಲ ಪಿ ರೇಷಿಯೋ ಏನ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಬೇಕು ಪಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಓಕೆನಾ ನಮ್ಗೆ ಎಂಪಿಎಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಓಕೆನಾ ಎಂಪಿಎಸ್ ಎಸ್ಸಿದ್ಯಪ್ಪ ಅಂದ್ರೆ 25 ರೂಪಾಯಿ ಇದೆಯಂತೆ ಓಕೆನಾ ಇಪಿಎಸ್ ಎಸ್ಸಿದೆಯಂತೆ 2 ರೂಪಾಯಿ ಇದೆಯಂತೆ ಹಾಗಾದ್ರೆ ನಮ್ಗೆ ಪಿ ರೇಷಿಯೋ ಎಷ್ಟು ಬರುತ್ತೆ 12.5 ಬರ್ತಾ ಇದೆ ಕರೆಕ್ಟಾ ಎಷ್ಟು ಬರ್ತಾ ಇದೆ 12.5 ಬರ್ತಾ ಇದೆ ಪಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಪಿ ರೇಷಿಯೋ ಅಷ್ಟೇ ಇರುತ್ತಂತೆ ಈಗ ನಮಗೆ ಓಲ್ವೋ ಕಂಪನಿ ಮಾತ್ರ ಓಕೆನಾ ಈಗ ಅವನ್ ಕೇಳಿರೋದು ಕ್ವಶನ್ ಏನು ಎಂಪಿಎಸ್ ಕೇಳಿರೋದು ಎಂಪಿಎಸ್ ಕೇಳೋದಕ್ಕೆ ಇದೇ ಫಾರ್ಮುಲಾನೇ ಹಾಕೋಣ ಇದೇ ಫಾರ್ಮುಲಾನೇ ಹಾಕೊಂಡ್ರೆ ಪಿ ರೇಷಿಯೋ 12 ರೂಪೀಸ್ 50 ಪೈಸೆ ಅಷ್ಟೇ ಇರುತ್ತೆ ಕರೆಕ್ಟಾ ಎಂಪಿಎಸ್ ಗೊತ್ತಿಲ್ಲ ಕರೆಕ್ಟಾ ಇಪಿಎಸ್ 2 ರೂಪಾಯಿ ಅಂತ ಹೇಳಿದಾನೆ ಕರೆಕ್ಟಾ ಇಪಿಎಸ್ ಎಷ್ಟಂತ ಹೇಳ್ತಾ ಇದ್ದಾನೆ ಇಲ್ಲಿ ಇಲ್ಲಿ ಇದು 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 2.09 ಓಕೆನಾ ಹೊಸ ಇಪಿಎಸ್ ಓಕೆನಾ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಂಪಿಎಸ್ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ
ಎಂಪಿಎಸ್ 26 ರುಪೀಸ್ 125 ಪೈಸೆ ಬರ್ತಾ ಇದೆ. 26 ರುಪೀಸ್ 125 ಪೈಸೆ. ಇದ್ರ ಎಷ್ಟು ಬರುತ್ತೆ ಅಂದ್ರೆ 12 ರುಪೀಸ್ 50 ಪೈಸೆ ಇಸ್ ಈಕ್ವಲ್ಸ್ ಟು ಎಂಪಿಎಸ್ ಡಿವೈಡೆಡ್ ಬೈ ಇಪಿಎಸ್ ಎಷ್ಟು ಬಂದಿದೆ 2.14. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಂಪಿಎಸ್ 26 ರುಪೀಸ್ 75 ಪೈಸೆ ಬರ್ತಾ ಇದೆ. ಇವಂದು ಸೇಮ್ ಆಗುತ್ತೆ, ಯಾಕೆಂದ್ರೆ 2 ಪಾಯಿಂಟ್ಸ್ ಇದೆ ಸೇಮ್ ಬರುತ್ತೆ, ಕರೆಕ್ಟಾ? ಸೊ 12 ರುಪೀಸ್ 50 ಪೈಸೆ ಇಸ್ ಈಕ್ವಲ್ಸ್ ಟು ಎಂಪಿಎಸ್ ಡಿವೈಡೆಡ್ ಬೈ 2.09. ಓಕೆನಾ? ಈಗ ಎಷ್ಟು ಬರುತ್ತೆ? 26 ರುಪೀಸ್ 125 ಪೈಸೆನೆ ಬರುತ್ತೆ. ನೋಡಿ ಸರ್, ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್? 12 ಮಾರ್ಕ್ಸ್ ಬೇಕಾ ಬೇಡ ಹೇಳಿ. ಇಲ್ಲಿ ನಂಬರ್ ಆಫ್ ಶೇರ್ಸ್ 50,000 ಹಾಕೊಂಡಿದೀವಿ. ಸಪೋಸ್ ಮಾರ್ಕೆಟ್ ಪ್ರೈಸ್ 25 ರೂಪಾಯಿ ಪ್ರಕಾರ, ಓಕೆನಾ, 12.5 ಲಕ್ಷ ರೂಪಾಯಿ ಕೊಟ್ರೆ ಅವ್ರಿಗೆ, ಓಕೆನಾ, ಶೇರ್ಸ್ ರೂಪದಲ್ಲಿ ಕೊಟ್ರೆ, ಓಕೆನಾ, ಎಷ್ಟು ಬರ್ತಾ ಇದೆ? 50,000 ಶೇರ್ಸ್ ಬರುತ್ತೆ. ಅರ್ಥ ಆಯ್ತಾ? ಓಕೆ, ಇದು ಕ್ವಶನ್ಗೆ ಆನ್ಸರ್ ಬರ್ಕೊಡಿ. ಓಕೆ, ಅರ್ಥ ಆಯ್ತು ನಮ್ಮ?